ಇಡೀ ರಾಜ್ಯದಲ್ಲಿರುವ 1.4 ಕೋಟಿ ಮನೆಗಳಿಗೆ ಎಲ್ಲರಿಗೂ 200 ಯೂನಿಟ್ ಉಚಿತವಾಗಿ ಎಲೆಕ್ಟ್ರಿಸಿಟಿನ ಕೊಡ್ತೀವಿ ಅಂತ. 200 ಯೂನಿಟ್ ಫಾರ್ ಎವ್ರಿ ಹೌಸ್ ಹೋಲ್ಡ್. ರಾಜ್ಯದಲ್ಲಿರುವಂಥ ಮನೆಗಳ ಸಂಖ್ಯೆ 1.4 ಕೋಟಿ. ಅವ ಬಡವ ಇರ್ಬೋದು, ಬಲ್ಲಿಗಾರ್ಬೋದು, ಯಾರಿದ್ರು, ಬರೀ ಬಿ ಪಿ ಎಲ್ನವ್ರಿಗೆ ಮಾತ್ರ ಅಲ್ಲ, ಬಿಲೋ ಬಿ ಪಿ ಎಲ್ನವ್ರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ 200 ಯೂನಿಟ್ಟು ನಾವು ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ. ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಹೇಳಿದ್ದನ್ನ ಮಾಡಿ ತೋರಿಸುತ್ತೆ. ಬಿ ಜೆ ಪಿ ಪಕ್ಷ ಯಾವತ್ತಿದ್ರು ಹೇಳಿದ್ದನ್ನ ತದ್ವಿರುದ್ಧ ಮಾಡುತ್ತೆ. ಅದಷ್ಟು ಅಷ್ಟೇ ಡಿಫರೆನ್ಸ್ ನಮಗೂ ಮತ್ತು ಕಾಂಗ್ರೆಸ್ನವರಿಗಿರುವಂಥ ವ್ಯತ್ಯಾಸ. ಅವ್ರು ಹೇಳಿದ್ದನ್ನ ಯಾವ ಕಾರಣಕ್ಕೂ ಯಾವ ಅರ್ಥದಲ್ಲೂ ಮಾಡಲ್ಲ. ಹೇಳದೇ ಇರೋದನ್ನ ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಕೋಮು ವಿಷ ಬೀಜ ಬಿತ್ತುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷ ಅಲ್ಲ. 200 ಯೂನಿಟ್ ನಾವು ಕೊಡ್ತೀವಿ. ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ 1 ಯೂನಿಟ್ಗೆ ಕಳೆದ 3.5 ವರ್ಷಗಳಿಂದ 8 ಬಾರಿ ಎಲೆಕ್ಟ್ರಿಸಿಟಿ ಚಾರ್ಜಸ್ನ ಜಾಸ್ತಿ ಮಾಡಿದ್ದಾರೆ. 8 ಬಾರಿ ಟಾರಿಫ್ನ ಜಾಸ್ತಿ ಮಾಡಿರೋದು. 8 ಟೈಮ್ಸ್ ಫಾರ್ ದ ಲಾಸ್ಟ್ 3.5 ಇಯರ್ಸ್ ದೇ ಹ್ಯಾವ್ ರೈಸ್ಡ್ ದೇ ಹ್ಯಾವ್ ಹೈಕ್ಡ್ ಎಲೆಕ್ಟ್ರಿಸಿಟಿ ಚಾರ್ಜಸ್. ಅದೇನೇ ಸುಮಾರು ಒಂದೊಂದು ಯೂನಿಟ್ಗೆ 5.65 ರೂಪಾಯಿ ಜಾಸ್ತಿ ಆಗಿದೆ 8 ಬಾರಿಯಿಂದ. ಅದನ್ನು ತಗ್ಗಿಸ್ಬೇಕು. ಇವತ್ತು ನಿಮ್ಮ ಮನೆಗಳಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು. ನಮ್ಮ ಮನೆಗೆ ನನಗೆ 900 ರೂಪಾಯಿ ಬರ್ತಾ ಇದ್ದೀವಿ ಎಲೆಕ್ಟ್ರಿಸಿಟಿ ಬಿಲ್. ಇವತ್ತು 2000 ರೂಪಾಯಿ ಬರ್ತಾ ಇದೆ. ನಿಮ್ಮ ಮನೆಗೂ ಬರ್ತಾ ಇರ್ಬೋದು ಈ ಥರ. ಸೊ ಈ ವ್ಯವಸ್ಥೆ ನಿರ್ಮಾಣ ಆಗಿರೋದ್ರಿಂದ ನಾವು ಉಚಿತವಾಗಿ 200 ಯೂನಿಟ್ ಅಂದರೆ ಒಬ್ಬ ಮನುಷ್ಯನಿಗೆ ಕನಿಷ್ಠ 1000 ರೂಪಾಯಿ ಕಮ್ಮಿ ಆಗುತ್ತೆ. 800 ರಿಂದ 1000 ರೂಪಾಯಿ ಕಮ್ಮಿ ಆಗುತ್ತೆ. ಇದನ್ನು ಕೊಡ್ತೀವಿ, ಇದಕ್ಕೆ ಬದ್ಧವಾಗಿದೆ, ಅದರಲ್ಲೇನು 2 ಮಾತಿಲ್ಲ. ಕೊನೆಯದಾಗಿ ಮೈಸೂರು ಬೆಂಗಳೂರು